ನಮ್ಮ ಹತ್ತಿರದವರು ನಮ್ಮನ್ನು ನೋಯಿಸಿರ್ತಾರೆ. ಆದರೆ ಈ ನೋವನ್ನು ಮರೆತು ನಾವು ಜೀವನವನ್ನು ಮುಂದುವರಿಸುವಂಥದ್ದು ನಮ್ಮ ಮುಂದೆ ಇರುವಂಥ ಒಂದೇ ಒಂದು ಆಯ್ಕೆ. ಹಾಗಿರುವಾಗ ನಾವು ಕ್ಷಮಾಗುಣಿಗಳಾಗುವುದು ಹೇಗೆ? ಕ್ಷಮೆಯಿಂದ ಲಾಭ ಆಗುವಂಥದ್ದು ಯಾರಿಗೆ ನೀವು ಕ್ಷಮಿಸಿದ್ದೀರೋ ಅವರಿಗೆ ಲಾಭ ಆಗುವುದಿಲ್ಲ. ನನಗೆ ಯಾರಾದರೂ ನೋವು ಮಾಡಿದ್ದಿದ್ದರೆ ನಾನು ಅವರನ್ನು ಕ್ಷಮಿಸಿದಾಗ ನನಗೆ ಅದರಿಂದ ಸಾಕಷ್ಟು ಲಾಭ ಆಗುತ್ತೆ. ಅದು ಏನಂತಂದರೆ ಮುಖ್ಯವಾಗಿ ಮಾನಸಿಕವಾಗಿ ನಾನು ಚೆನ್ನಾಗಿರ್ಬೋದು. ಅಂದರೆ ಕ್ಷಮೆಯನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟರೂ ಕೂಡ ಅದು ನಮಗೆ ಅತ್ಯಂತ ಉಪಕಾರಿ ಆಗತ್ತೆ ಅನ್ನೋದು ಗೊತ್ತಿರಬೇಕು. ನಮಸ್ಕಾರ. ಜೀವನದಲ್ಲಿ ಸಾಕಷ್ಟು ಬಾರಿ ನಮ್ಮ ಹತ್ತಿರದವರು ನಮ್ಮನ್ನು ನೋಯಿಸಿರ್ತಾರೆ. ಅದು ಸ್ನೇಹಿತರಿರ್ಬೋದು, ಮಕ್ಕಳಿರ್ಬೋದು, ಅಥವಾ ಇನ್ಯಾವುದೇ ಸಂಬಂಧಿಕರಿರ್ಬೋದು. ಸಾಕಷ್ಟು ಬಾರಿ ನಮಗೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನೋವನ್ನು ಉಂಟು ಮಾಡಿರ್ತಾರೆ. ಆದರೆ ಈ ನೋವನ್ನು ಮರೆತು ನಾವು ಜೀವನವನ್ನು ಮುಂದುವರಿಸುವಂಥದ್ದು ನಮ್ಮ ಮುಂದೆ ಇರುವಂಥ ಒಂದೇ ಒಂದು ಆಯ್ಕೆ. ಹಾಗಿರುವಾಗ ನಾವು ಕ್ಷಮಾಗುಣಿಗಳಾಗುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕೆಲವೊಂದು ಪ್ರಯತ್ನ ಮಾಡಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಓದುವಾಗ ಡೂಯಿಂಗ್ ದ ರೈಟ್ ಥಿಂಗ್ಸ್, ಸರಿಯಾದದ್ದನ್ನು ಮಾಡೋದು ಹೇಗೆ ಅನ್ನೋದನ್ನು ಶಿಕ್ಷಣದಲ್ಲಿ ಉಲ್ಲೇಖ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠವನ್ನು ಕಲಿಸುವಾಗ ಈ ಕ್ಷಮಿಸುವಂಥ ಗುಣವನ್ನು ಕೂಡ ಕಲಿಸಬೇಕು ಅನ್ನುವಂಥದ್ದು ನೀತಿಯಲ್ಲಿಯ ಉಲ್ಲೇಖ. ಇದನ್ನು ಅಧ್ಯಯನ ಮಾಡ್ತಾ ಹೋಗುವಾಗ ಶಾಲೆಯಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಕ್ಷಮಿಸುವಂಥ ಒಂದು ಗುಣ ಇದ್ದರೆ ಅತ್ಯುತ್ತಮ, ನಮ್ಮ ಜೀವನ ತುಂಬ ಶಾಂತಿಯಿಂದ ಇರುತ್ತದೆ ಅನ್ನುವಂಥದ್ದು ಎಲ್ಲರೂ ತಿಳಿದಿರುವಂಥ ವಿಷಯ. ಆದರೆ ಕ್ಷಮಿಸುವುದನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದು ಹೇಗೆ ಅಂತ ಇದ್ರ ಬಗ್ಗೆ ನಾನು ಒಂದು ವಿಚಾರ ಮಾಡ್ತಾ ಹೋದಾಗ ಒಬ್ಬರು ಬರೆದಂಥ ಒಂದು ಅತ್ಯುತ್ತಮವಾದಂಥ ಒಂದು ಲೇಖನ ಸಿಕ್ತು. ಆ ಲೇಖನದಲ್ಲಿ ಅವರು ಒಂದು 9 ಅಂಶವನ್ನು ನಮೂದಿಸಿದ್ದಾರೆ. ಆ 9 ಅಂಶವನ್ನು ನಾವು ಮಕ್ಕಳಿಗೆ ಹಂತ ಹಂತವಾಗಿ ಅದನ್ನು ಹೇಳಿಕೊಟ್ರೆ ಅವರೂ ಕೂಡ ಕ್ಷಮಾಗುಣಿಗಳಾಗಬಹುದು, ಕ್ಷಮಿಸೋದನ್ನು ಪ್ರ್ಯಾಕ್ಟೀಸ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾವು ಅವರಿಗೆ ಹೇಳ್ಕೊಡ್ಬೋದು. ಅದರಲ್ಲಿ ಮೊದಲನೇದು ಬರುವಂಥದ್ದು, ಯಾವಾಗ ಮಕ್ಕಳಿಗೆ ನೋವಾಗುತ್ತೋ, ಅವರ ಅಣ್ಣ ತಮ್ಮಂದಿರಬಹುದು ಅಥವಾ ಅವರ ಸ್ಕೂಲ್ಗಳಲ್ಲಿ ಫ್ರೆಂಡ್ಸಿಂದ ಇರ್ಬೋದು, ಯಾವಾಗ ಅವರಿಗೆ ನೋವಾಗುತ್ತೋ ಅವರು ಕ್ಷಮೆಯನ್ನು ಕೇಳಬೇಕು ಅನ್ನೋದು ಸಹಜ. ಆದರೆ ನಾವು ಕ್ಷಮೆಗೆ ಒತ್ತಾಯಿಸಬಾರ್ದು ಅನ್ನುವಂಥದ್ದು ಮೊದಲನೇದು. ಒತ್ತಾಯಪೂರ್ವಕವಾಗಿ ಕ್ಷಮೆ ಕೇಳಿಸೋದು ತಪ್ಪು ಅಂತ. ಅವರಿಗೆ ಯಾವ ರೀತಿಯಲ್ಲಿ ನೋವಾಗಿದೆ ಅನ್ನೋದನ್ನು ತಿಳ್ಕೊಂಡು ಸ್ವಲ್ಪ ಸಮಯದ ನಂತರ ಅದನ್ನು ಹಂತ ಹಂತವಾಗಿ ಸಾಧ್ಯವಾದರೆ ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇ ಒಂದು ಅಂಶ ಅಂತಂದರೆ ಕ್ಷಮೆ ಕೇಳುವಂಥದ್ದು ಯಾವುದೋ ಒಂದು ತುಂಬ ಅವರಿಗೆ ನೋವಾದಾಗ ಅದನ್ನು ಮಾಡೋದಕ್ಕಿಂತ ಈ ಅಣ್ಣ ತಮ್ಮಂದಿರ ಮಧ್ಯ, ಅಕ್ಕ ಮತ್ತು ತಮ್ಮನ ಮಧ್ಯ ಯಾವಾಗ ಸಣ್ಣ ಪುಟ್ಟ ವಿಷಯದಲ್ಲಿ ಅವರಲ್ಲಿ ಮನಸ್ತಾಪ ಆಗ್ತದೋ ಆಗ ಅವರಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಕ್ಷಮೆಯನ್ನು ಯಾಚಿಸುವಂಥದ್ದು ಹೇಳಿಕೊಡುವುದು ಸೂಕ್ತ ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಮೂರನೇ ಅಂಶ ಅವರು ಹೇಳಿರುವಂಥದ್ದು ಏನಂತಂದರೆ ಕ್ಷಮೆಯನ್ನು ಕೇವಲ ಸನ್ನಿವೇಶದಲ್ಲಿ ಕಲಿಸಿ ಅಂತ. ಅಂದರೆ ಈಗ ಬಾ ನಾನು ನಿಮಗೆ ಕ್ಷಮಿಸೋದು ಹೇಗೆ ಅಂತ ಹೇಳಿಕೊಡ್ತೇನೆ ಅಂತ ಕರ್ಕೊಂಡು ಹೋದರೆ ಅದಾಗೋದಿಲ್ಲ. ಯಾವ ಒಂದು ಸನ್ನಿವೇಶದಲ್ಲಿ ಅವರು ಕ್ಷಮೆಯನ್ನು ಕೇಳಬೇಕೋ ಆ ಒಂದು ಸನ್ನಿವೇಶದಲ್ಲಿ ಅವರಿಗೆ ಕ್ಷಮೆಯನ್ನು ಕೇಳುವುದು ಹೇಗೆ ಅಂತ ಹೇಳಿಕೊಡುವುದು ಸೂಕ್ತ. ಕ್ಷಮೆಗಾಗಿ ನಾವೊಂದು ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಒಂದು ಘಟನೆಗಳು ಸಂಭವಿಸಿದಾಗ ಅದನ್ನು ಹೇಳಿಕೊಡಬೇಕು ಅಂತ. ನಾಲ್ಕನೇ ಅಂಶ, ಅದನ್ನು ಯಾವುದೇ ರೀತಿಯ ಕಂಡೀಷನ್ ಹಾಕ್ದೇನೆ ಬೇಷರತ್ತಾಗಿ ಮಾಡುವುದನ್ನು ಹೇಳಿಕೊಡಬೇಕು. ಇನ್ನು ಕೆಲವೊಮ್ಮೆ ನೋಡಿ ಮನೆಯಲ್ಲಿ ತಂದೆ ತಾಯಿಗಳಾದ ನಾವು ಕೂಡ ಹೇಳ್ತೇವೆ, ಆಯಿತು ತಮ್ಮನಿಗೆ ಸಾರಿ ಅಂತ ಹೇಳು ನಾನು ನಿಮಗೆ ಚಾಕ್ಲೇಟ್ ಕೊಡಿಸ್ತೇನೆ ಅಂತ, ಅಥವಾ ನಿನ್ನ ತಮ್ಮನಿಗೆ ಸಾರಿ ಅಂತ ಹೇಳು ಅವನಿಗೆ ಖುಷಿಯಾಗತ್ತೆ ಅಂತ. ಆ ರೀತಿಯಾಗಿ ಕ್ಷಮೆಯನ್ನು ಹೇಳ್ಕೊಡಬಾರ್ದು ಅಂತ. ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು, ಮನಸ್ಸುಪೂರ್ವಕವಾಗಿ ಕೇಳೋದನ್ನು ಕೂಡ ಹೇಳಿಕೊಡಬೇಕು. ಐದನೇ ಒಂದು ಅಂಶ ಅಂತಂದರೆ ಮೊದಲು ನಾವು ಕ್ಷಮಾಗುಣಿಗಳಾಗಿರಬೇಕು. ನಮ್ಮ ಮಕ್ಕಳಿಗೆ ಹೇಳೋದು ಕೊಡೋಕ್ಕಿಂತ ಮೊದಲು ನಾವು ನಮ್ಮ ಜೀವನದಲ್ಲಿ ಕ್ಷಮಾಗುಣಿಗಳಾಗಿದ್ದೇವೆ ಅಥವಾ ನಾವು ನಮ್ಮ ಸಂಬಂಧಿಕರು ಮಾಡಿದಂಥ ಕೆಲವೊಂದು ನೋವನ್ನು ಈಗಲೂ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗ್ತಾ ಇದ್ದೇವೆ
ಹಾಗಿದ್ರೆ ನಮಗೆ ಮಕ್ಕಳಿಗೆ ಅದನ್ನು ಹೇಳಿಕೊಡುವಂಥ ಒಂದು ಮಾನಸಿಕ ಸ್ಥಿತಿ ಇರೋದಿಲ್ಲ. ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ಮೊದಲು ನಾವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು. ಆರನೇ ಅಂಶ, ಯಾವಾಗ ನಾವು ಮಕ್ಕಳ ಜೊತೆಗೆ ಅವರು ಮಾಡಿದಂಥ ತಪ್ಪುಗಳಿಗೆ ಕ್ಷಮಿಸ್ತೇವೋ ಆಗ ಅವರು ಕೂಡ ಅಂದ್ಕೊಳ್ತಾರೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸ್ತಾರೆ, ಹಾಗಾಗಿ ನಾನು ಕೂಡ ನನ್ನ ತಮ್ಮನೋ ಅಕ್ಕನೋ ಅಥವಾ ತಪ್ಪು ಮಾಡಿದಾಗ ಯಾರೇ ಇದ್ದರೂ ಕೂಡ ನಾವು ಕ್ಷಮಿಸಬೇಕು ಅನ್ನೋದನ್ನು ಅವರು ಕಲಿತಾರೆ. ಏಳನೇ ಅಂಶ, ಒಳ್ಳೊಳ್ಳೆ ಕಥೆಗಳಿವೆ ಹಾಗೆ ವಿಡಿಯೋಗಳಿವೆ, ಅದನ್ನು ಮಕ್ಕಳಿಗೆ ತೋರಿಸ್ಬೇಕು. ಕ್ಷಮಿಸುವುದಂದರೆ ಏನು, ಕ್ಷಮೆಯಿಂದ ಏನು ಸಿಗತ್ತೆ, ಕ್ಷಮೆಯಿಂದ ಆಗುವಂಥ ಲಾಭ ಏನು ಅಂತ. ಕ್ಷಮೆಯಿಂದ ಲಾಭ ಆಗುವಂಥದ್ದು ಯಾರಿಗೆ ನೀವು ಕ್ಷಮಿಸಿದ್ದೀರೋ ಅವರಿಗೆ ಲಾಭ ಆಗೋದಿಲ್ಲ. ನನಗೆ ಯಾರಾದರೂ ನೋವು ಮಾಡಿದ್ದಿದ್ರೆ ನಾನು ಅವರನ್ನು ಕ್ಷಮಿಸಿದಾಗ ನನಗೆ ಅದರಿಂದ ಸಾಕಷ್ಟು ಲಾಭ ಆಗತ್ತೆ. ಅದು ಏನಂತಂದರೆ ಮುಖ್ಯವಾಗಿ ಮಾನಸಿಕವಾಗಿ ನಾನು ಚೆನ್ನಾಗಿರ್ಬೋದು. ಅಂದರೆ ಕ್ಷಮೆಯನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟರೂ ಕೂಡ ಅದು ನಮಗೆ ಅತ್ಯಂತ ಉಪಕಾರಿ ಆಗತ್ತೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಎಂಟನೇದಾಗಿ ಒಂದು ಪಾಯಿಂಟನ್ನು ಏನು ನಮೂದಿಸ್ತಾರೆ ಅವರು ಅಂತಂದರೆ, ಈಗ ನಿಮ್ಮ ಮಕ್ಕಳಿಗೆ ಇನ್ನೊಬ್ಬರನ್ನ ಕ್ಷಮಿಸಲಿಕ್ಕೆ ಆಗದೇ ಹೋದಷ್ಟು ಅವರಿಗೆ ನೋವಾಗಿದ್ದಿದ್ದರೆ ಅವರು ಒಂದು ಪತ್ರದಲ್ಲಿ ಅದನ್ನು ಬರೀಬೋದು ಅಂತ, ಒಂದು ಲೆಟ್ರನ್ನು ಬರೆಯುವಂಥದ್ದು. ಆ ಲೆಟ್ರಲ್ಲಿ ಅವರು ಸಂಪೂರ್ಣವಾಗಿ ಅದನ್ನು ನಮೂದಿಸಬೇಕು. ಅವನು ಏನು ಮಾಡಿದ, ನನಗೆ ಯಾಕೆ ಬೇಜಾರಾಯಿತು, ಅವನು ಹೀಗೆ ಮಾಡೋ ಬದಲು ಇನ್ಯಾವ ರೀತಿ ಮಾಡಬಹುದಿತ್ತು, ಇಂಥ ವಿಚಾರಗಳನ್ನು ಅವರು ಆ ಪತ್ರದಲ್ಲಿ ಬರೀಬೇಕು. ಆ ಪತ್ರವನ್ನು ಯಾರು ಅವರಿಗೆ ನೋವು ಮಾಡಿರ್ತಾರೋ ಅವರಿಗೆ ಅದನ್ನು ಕೊಡ್ಬೋದು ಅಥವಾ ಕೊಡದೇನು ಇರ್ಬೋದು, ಅದು ಕೂಡ ಆ ಒಂದು ಮಗುವೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಆ ಲೆಟರನ್ನು ಅವರು ಯಾರು ತಪ್ಪು ಮಾಡಿದ್ದಾರೆ ಅನ್ನಿಸ್ತದೆ ಅವ್ರಿಗೆ ಕೊಡ್ತಾರೋ ಅಥವಾ ಕೊಡೋದಿಲ್ವೋ ಅಂತ. ಆ ಬರೆಯೋದ್ರಿಂದ ಕೂಡ ಅವರಿಗೆ ಅವ್ರ ಮೇಲೆ ಕೋಪ ಕಡಿಮೆ ಆಗತ್ತೆ, ಮತ್ತು ಅಲ್ಟರ್ನೇಟ್ ಗೊತ್ತಾಗತ್ತೆ, ಇನ್ನು ಅವರಿಗೆ ಸ್ವಲ್ಪ ಸಮಾಧಾನ ಕೂಡ ಆಗತ್ತೆ. ಇದೆಲ್ಲದಕ್ಕಿಂತ ಕೊನೆಯದು ಹಾಗೂ ಒಂಬತ್ತನೇ ಅಂಶ ಅವರು ನಮೂದಿಸಿರುವುದೇನಂತಂದರೆ, ಎಷ್ಟು ನಮಗೆ ತಾಳ್ಮೆ ಇರುತ್ತೋ ಅಷ್ಟು ತಾಳ್ಮೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈಗ ಮಕ್ಕಳಿಗಾದ್ರೂ ಕೂಡ ಅಷ್ಟೇ, ಮಕ್ಕಳು ಯಾವುದಾದ್ರೂ ಒಬ್ಬರ ಮೇಲೆ ತುಂಬ ಕೋಪ ಮಾಡಿಕೊಂಡಾಗ ಅವ್ರನ್ನ ಸ್ವಲ್ಪ ಸುಮ್ಮನೆ ಇರಲಿಕ್ಕೆ ಬಿಡಿ. ಇಮಿಡಿಯೇಟಾಗಿ ಅವರಿಗೆ ನೀನು ಕ್ಷಮೆ ಕೇಳು ಅಂತ ಒತ್ತಾಯ ಮಾಡಬೇಡಿ. ಸ್ವಲ್ಪ ದಿವಸದ ನಂತರ, ಒಂದು ಅಥವಾ ಎರಡು ದಿವಸದ ನಂತರ, ಮೂರು ದಿವಸದ ನಂತರ ಅವ್ರಿಗೆ ನಿಧಾನವಾಗಿ ಮಾತಾಡಿಸಿ ನೋಡಿ, ಅವರ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಅವರನ್ನು ಕ್ಷಮೆಯನ್ನು ಯಾಚಿಸಲಿಕ್ಕೆ ಪ್ರೇರೇಪಣೆ ಮಾಡಿ, ಆದರೆ ಒತ್ತಾಯ ಮಾತ್ರ ಮಾಡಬೇಡಿ. ಈ ಒಂಬತ್ತು ಅಂಶಗಳನ್ನು ನಾವು ಪಾಲಿಸಿದ್ದಲ್ಲಿ ನಮ್ಮ ಮಕ್ಕಳಿಗೆ ಕ್ಷಮೆಯನ್ನು ಯಾವ ರೀತಿಯಾಗಿ ಕೊಡಬಹುದು, ಕ್ಷಮೆ ಕೊಡುವುದರಿಂದ ಆಗುವಂಥ ಉಪಯೋಗವೇನು ಅನ್ನೋದನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ದಿವಸದಲ್ಲಿ ಶಾಲಾ ಪಠ್ಯಪುಸ್ತಕದಲ್ಲೂ ಕೂಡ ಈ ಒಂದು ವಿಷಯ ಬರಲಿದೆ ಸ್ನೇಹಿತರೆ. ನಾವೆಲ್ಲ 2020 2021 ಪಾದಾರ್ಪಣೆ ಮಾಡ್ತಾ ಇದ್ದೇವೆ. 2020 ಯಾರಾದರೂ ನಮ್ಮನ್ನೆಲ್ಲ ಮನಸ್ಸು ನೋಯಿಸಿದ್ದಿದ್ದರೆ ಅವರನ್ನು ಕೂಡ ಕ್ಷಮಿಸೋಣ ಹಾಗೂ ಅದನ್ನು ಮರೆಯೋಣ, 2020 ನಾವು ಪಾದಾರ್ಪಣೆ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು.